ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ಮತ್ತಷ್ಟು ಕೆಲವು ಜಿಲ್ಲೆಗಳನ್ನು ತಗೊಂಡು ಬಂದಿದ್ದೀನಿ. ಈಗ ಮುಂಚಿನ ಒಂದು ವಿಡಿಯೋದಲ್ಲಿ ಒಂದಷ್ಟು ಜಿಲ್ಲೆಗಳ ಬಗ್ಗೆ ಮಾಡಿದ್ದೆ. ಸೊ ಈಗ ಮತ್ತಷ್ಟು ಜಿಲ್ಲೆಗಳನ್ನು ಮಾಡೋಣ. ಮೊದಲನೇದಾಗಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರದಲ್ಲಿ ನೇಮಕಾತಿ ಪ್ರಕಟಣೆ ಬರ್ತಾ ಇರುವಂಥದ್ದು. ಈ ಒಂದು ಫೋನ್ ನಂಬರ್ನ ಕೂಡ ನೋಟ್ ಮಾಡ್ಕೊಳ್ಳಿ. 084822256769 ಇದು ಫೋನ್ ನಂಬರ್ ಆಗಿರುತ್ತೆ. ಮತ್ತೊಂದು ಸೆಲ್ ನಂಬರ್ ಅಂತ ಕೂಡ ಕೊಟ್ಟಿದ್ದಾರೆ, 9343834632 9343834632 ಇದು ಕೂಡ ಸೆಲ್ ನಂಬರ್ ಆಗಿರುತ್ತೆ. ಈ ಒಂದು ನಂಬರ್ಗಳನ್ನ ಕೂಡ ನೀವು ನೋಟ್ ಮಾಡ್ಕೋಬೇಕು. ಇಲ್ಲಿ ಅನುದಾನಿತ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಇಲ್ಲಿ ಇಂಗ್ಲಿಷ್ ಭಾಷೆಗೆ 2 ಹುದ್ದೆಗಳನ್ನ ತಗೊಳ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಗೆ 1, ಸಾಮಾನ್ಯಕ್ಕೆ 1 ಕೊಡ್ತಾ ಇರುವಂಥದ್ದು. ಅರ್ಥಶಾಸ್ತ್ರ 2, ಪರಿಶಿಷ್ಟ ಜಾತಿಗೆ 1, ಸಾಮಾನ್ಯಕ್ಕೆ 1, ರಾಜ್ಯಶಾಸ್ತ್ರಕ್ಕೆ 1 ಕೂಡ ಕೊಡ್ತಾರೆ. ಇವು ಪರಿಶಿಷ್ಟ ಜಾತಿಗೆ 1 ಕೂಡ ಕೊಡ್ತಾ ಇರುವಂಥದ್ದು. ಸಮಾಜಶಾಸ್ತ್ರ 1, ಪರಿಶಿಷ್ಟ ಜಾತಿಗೆ 1, ಭೌತಶಾಸ್ತ್ರ 1, ಪರಿಶಿಷ್ಟ ಜಾತಿಗೆ 1, ಪ್ರಾಣಿಶಾಸ್ತ್ರ 1, ಪರಿಶಿಷ್ಟ ಜಾತಿಗೆ 1, ಗಣಿತ ಶಾಸ್ತ್ರಕ್ಕೆ 1, ಪರಿಶಿಷ್ಟ ಜಾತಿಗೆ 1 ಕೂಡ ಕೊಡ್ತಾ ಇದ್ದಾರೆ. ವಾಣಿಜ್ಯ ಶಾಸ್ತ್ರಕ್ಕೆ 3 ಹುದ್ದೆಗಳನ್ನು ಕೊಡ್ತಾ ಇರುವಂಥದ್ದು. ಪರಿಶಿಷ್ಟ ಜಾತಿ, ಸಾಮಾನ್ಯ ಮತ್ತು ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಅಭ್ಯರ್ಥಿಗಳು ಸಂಬಂಧಪಟ್ಟ ಈ ಒಂದು ವಿಷಯಗಳಲ್ಲಿ ಕನಿಷ್ಠ 55% ಅಂಕಗಳು ಇಲ್ಲಿರುವಂಥದ್ದು. ಶೇಕಡ 50% ಯಾರಿಗೆ ಅಂತಂದರೆ SC ST ಅಭ್ಯರ್ಥಿಗಳಿಗೆ 5% ರಿಲ್ಯಾಕ್ಸೇಷನ್ ಇರುತ್ತೆ. NET SLET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ಯಾರು PhDನ ಮಾಡಿದಿರಾ ಅವರಿಗೆ NLET SLETಯಿಂದ ವಿನಾಯಿತಿ ಇರ್ತದೆ. ಮತ್ತು ಕಲ್ಯಾಣ ಕರ್ನಾಟಕ ಅಡಿಯಲ್ಲಿ ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ 371J ದೃಢಕೃತ ಪ್ರಮಾಣ ಪತ್ರ ಅರ್ಜಿಯೊಂದಿಗೆ ಲಗತ್ತಿಸಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಅರ್ಜಿಯನ್ನು ತಮ್ಮ ಪೂರ್ಣ ಸ್ವವಿವರ, ವಿದ್ಯಾರ್ಥಿ ಸಂಬಂಧಿಸಿದಂತೆ ದೃಢಕೃತ ಪ್ರತಿಗಳು ಹಾಗೂ ಮೀಸಲಾತಿಯ ಬಗ್ಗೆ ಶಿಕ್ಷಣ ಪ್ರಾಧಿಕಾರದಿಂದ ಪಡೆದುಕೊಂಡಿರುವ ಪ್ರಮಾಣ ಪತ್ರ ದೃಢಕೃತ ಪ್ರತಿಗಳೊಂದಿಗೆ ಸಾಮಾನ್ಯ ವರ್ಗ ಹಾಗೂ ಇತರೆ ವರ್ಗದವರು 2,000 ರೂಪಾಯಿನ ಇಲ್ಲಿ ಕೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ₹1,000 ಬ್ಯಾಂಕ್ ಡಿಡಿಯನ್ನು ಪಡಿಬೇಕಾಗಿರುತ್ತೆ. ಯಾರ ಹೆಸರಲ್ಲಿ? ಪ್ರೆಸಿಡೆಂಟ್ KRE ಸೊಸೈಟಿ ಬೀದರ್. ಸೊ ಇವರಿಗೆ ಸಂದಾಯವಾಗುವಂತೆ ಪಡೆದು ಎಲ್ಲ ದಾಖಲೆಗಳನ್ನು ಅಧ್ಯಕ್ಷರು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರ್ 585401 ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ಈ ಪತ್ರಿಕೆಯಲ್ಲಿ ಪ್ರಕಟಗೊಂಡ 21 ದಿನಗಳ ಒಳಗಾಗಿ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ. ಸೊ ಈ ಒಂದು ಪ್ರಕಟಣೆ ನೀವು ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೀವು ನೋಡಬಹುದಾಗಿದೆ. ಈ ಒಂದು ಪ್ರಕಟಣೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೀವು ನೋಡಿ ನೀವು ಅಪ್ಲೈ ಮಾಡಬಹುದು. ಲಕೋಟೆಯ ಮೇಲೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂತದ್ದು. ಮತ್ತೆ ವಯೋಮಿತಿಗೆ ಬಂತು ಅಂತಂದ್ರೆ ಈಗ ಆಲ್ರೆಡಿ ಸುಮಾರು ಕಾಲೇಜುಗಳಿಗೆ ಹೇಳಿದ್ದೀನಿ ನಾನು. ಗರಿಷ್ಠ 45 ವರ್ಷ, ಹಿಂದುಳಿದ ವರ್ಗದವರಿಗೆ ಗರಿಷ್ಠ 43 ವರ್ಷ, ಸಾಮಾನ್ಯ ವರ್ಗದವರಿಗೆ ಗರಿಷ್ಠ 40 ವರ್ಷಗಳು ಮೀರಿರಬಾರ್ದು ಅಂತ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಮುಖ್ಯವಾದಂಥ ವಿಷಯಗಳು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಪೂರ್ಣಕಾಲಿಕ ಬೋಧನಾನುಭವ ಹೊಂದಿರುವ ಅಭ್ಯರ್ಥಿಗಳಿಗೆ ಮೇಲಿನಂತೆ ವಯೋಮಿತಿಯನ್ನು ನಿಗದಿಪಡಿಸುವುದರೊಂದಿಗೆ ಅವರು ಬೋಧನಾನುಭವ ಹೊಂದಿರುವ ಸೇವಾ ಅವಧಿ ಅಥವಾ 5 ವರ್ಷಗಳು ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಅವಧಿಯನ್ನು ಗರಿಷ್ಠ ವಯೋಮಿತಿಯಲ್ಲಿ ವಿನಾಯಿತಿಯನ್ನು ನೀಡಲಾಗುವುದು. ಹಾಗೂ ಸೇವಾ ಪ್ರಮಾಣ ಪತ್ರ ಮೇಲೆ ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಕಚೇರಿ ಕಲಬುರಗಿ ಸೊ ಇವರ ಮೇಲೂ ರುಜು ಪಡೆದು ಸಲ್ಲಿಸತಕ್ಕಂಥದ್ದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಒಂದು ಪಾಯಿಂಟ್ ಅನ್ನು ನೀವು ನೋಟ್ ಮಾಡ್ಕೋಬೇಕು. ನೋಡಿ, ಅರ್ಜಿ ನಮೂನೆ ಕೂಡ ನಿಮಗೆ ಸಿಗುತ್ತೆ www.kascc.in.net. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಿಮಗೆ ಅರ್ಜಿ ನಮೂನೆ ಸಿಗುತ್ತೆ. ಈ ಒಂದು ಅರ್ಜಿ ನಮೂನೆಯಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರೋದು ಕೂಡ ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ವೇತನ ಶ್ರೇಣಿ ಎಲ್ಲವೂ ಕೂಡ UGC ಮತ್ತು ಸರ್ಕಾರದ ಆದೇಶದಂತೆ ಅವರು ಕೊಡ್ತಾರೆ. ಮತ್ತೆ ನೀವು ಏನು ಮಾಡಬೇಕು, ಬಹಳ ಮುಖ್ಯವಾಗಿ ಒಂದು ನಕಲು ಪ್ರತಿಯನ್ನು ಪ್ರಾದೇಶಿಕ ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಕಾಲೇಜು ಆವರಣ ಕಲಬುರಗಿ 585101 ಇವರಿಗೆ ಕಳಿಸುವುದು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಪಾಯಿಂಟ್ಗಳನ್ನ ನೀವು ನೋಟ್ ಮಾಡ್ಕೋಬೇಕು. ಸೊ ಈ ಒಂದು ಪ್ರಕಟಣೆ 25 ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿದೆ. ಮತ್ತೆ ಮತ್ತೊಂದು ಸಂಸ್ಥೆ ಬಂದು ತಾರಾನಾಥ್ ಶಿಕ್ಷಣ ಸಂಸ್ಥೆ ರಾಯಚೂರಲ್ಲಿ ನೇಮಕಾತಿ ಪ್ರಕಟಣೆ ಬರ್ತಾ ಇರುವಂಥದ್ದು. ದೂರವಾಣಿ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ, 08532222779 ಇದು ದೂರವಾಣಿ ಸಂಖ್ಯೆ ಆಗಿರುತ್ತೆ. ನೋಡಿ, ಇಲ್ಲಿ ಇತಿಹಾಸಕ್ಕೆ 1 ತಗೊಳ್ತಾ ಇದ್ದಾರೆ. ಏಕವ್ಯಕ್ತಿ ವಿಭಾಗ ಮೀಸಲಾತಿ ಅನ್ವಯಿಸುವುದಿಲ್ಲ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಗ್ರಂಥಪಾಲಕರ ಹುದ್ದೆ 1, ಪರಿಶಿಷ್ಟ ಜಾತಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಇದು ನೋಡಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ. ಸೊ ಈ ಒಂದು 2 ಹುದ್ದೆಗಳು ಏನು ನೋಡ್ತಾ ಇದ್ದೀರಾ, ಈ ಒಂದು ಇತಿಹಾಸ ಮತ್ತು ಗ್ರಂಥಪಾಲಕರು ಇದು ಕಲ್ಯಾಣ ಕರ್ನಾಟಕದವ್ರು ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ. ರಾಜ್ಯ ವೃಂದ, ಮಿಕ್ಕುಳಿದ ವೃಂದ ಅಂದರೆ ಈ ಒಂದು ಹುದ್ದೆಗಳಿಗೆ ಈ ಒಂದು ಇತಿಹಾಸ 1, ಏಕವ್ಯಕ್ತಿ ವಿಭಾಗ ಇದಕ್ಕೆ ಯಾವ ಜಿಲ್ಲೆಗಳಿಂದ ಬೇಕಾದರೂ ಅಭ್ಯರ್ಥಿಗಳು ಅಪ್ಲೈ ಮಾಡ್ಕೋಬಹುದು. ರಾಜ್ಯದಲ್ಲಿ ಯಾವ ಜಿಲ್ಲೆಯಿಂದ ಬೇಕಾದರೂ ಅಪ್ಲೈ ಮಾಡ್ಕೋಬಹುದು. ಮತ್ತು ದೈಹಿಕ ಶಿಕ್ಷಣ ಬೋಧಕರು 1 ಹುದ್ದೆಗೆ ತಗೊಳ್ತಾ ಇದ್ದಾರೆ. ಏಕವ್ಯಕ್ತಿ ವಿಭಾಗ ಮೀಸಲಾತಿ ಅನ್ವಯಿಸಲಿಲ್ಲ, ಯಾರು ಬೇಕಾದ್ರೂ ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ವಿದ್ಯಾರ್ಥಿಗೆ ಬಂತು ಅಂತಂದ್ರೆ ಸೊ ಕನಿಷ್ಠ 55% ಆ ಒಂದು ವಿಷಯದಲ್ಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 50%, NLET SLET ಪರೀಕ್ಷೆನ ಇಲ್ಲಿ ಕೇಳಿದರೆ, NET PhD ಪದವಿ ಇರೋರಿಗೆ NLET SLET ಇಂದ ವಿನಾಯಿತಿ ಇರ್ತದೆ. ವಯೋಮಿತಿಗೆ ಬಂತು ಅಂತಂದ್ರೆ ಕ್ಯಾಟಗರಿ 1 CST ಅವರಿಗೆ 45 ವರ್ಷ, ಹಿಂದುಳಿದ ವರ್ಗಕ್ಕೆ 43 ವರ್ಷ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷಗಳು ಇಲ್ಲಿ ಇರುವಂಥದ್ದು. ವೇತನ UGC ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಕಾರ ಇಲ್ಲಿ ಇರ್ತದೆ. ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 15/4/2023 ಅಂದ್ರೆ 21 ದಿನಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ತಮ್ಮ ಎಲ್ಲಾ ದಾಖಲಾತಿಗಳನ್ನು ಏನು ಮಾಡಬೇಕು, ಡಿಡಿ ಜೊತೆ ಕಳಿಸಿಕೊಡಬೇಕಾಗಿರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳು ₹2000 ಡಿಡಿ ಇರ್ತದೆ. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ₹1000 ಡಿಡಿ ಇಲ್ಲಿ ಇರುವಂತದ್ದು ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ನೀವು ತಗೋಬೇಕಾಗಿರುತ್ತೆ. ಯಾರ ಹೆಸರಲ್ಲಿ ಅಂತಂದ್ರೆ ಪ್ರಧಾನ ಕಾರ್ಯದರ್ಶಿ ತಾರಾನ ಶಿಕ್ಷಣ ಸಂಸ್ಥೆ ರಾಯಚೂರು. ಸೊ ಈ ರೀತಿಯಾಗಿ ನೀವು ಡಿಡಿಯನ್ನು ಪಡಿಬೇಕಾಗಿರುತ್ತೆ. ಪಡೆದು ನೀವು ಏನು ಮಾಡಬೇಕು, ಹಂಚೆ ಮೂಲಕ ಅಥವಾ ಖುದ್ದಾಗಿ, ಸೊ ನೋಡಿ ಖುದ್ದಾಗಿ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡ್ಬೋದು ಅಥವಾ ಸಂಸ್ಥೆ ಹತ್ರನೇ ಇದ್ದರೆ ನೀವು ಖುದ್ದಾಗಿ ಹೋಗಿ ಕೂಡ ನೀವು ಕೊಡ್ಬೋದಾಗಿದೆ. ಯಾರು ಕೊಡಬೇಕು ಅಂತಂದರೆ ಪ್ರಧಾನ ಕಾರ್ಯದರ್ಶಿ ತಾರಾನಾಥ್ ಶಿಕ್ಷಣ ಸಂಸ್ಥೆ, SSRG ಮಹಿಳಾ ಮಹಾವಿದ್ಯಾಲಯ ಆವರಣ, ಸ್ಟೇಷನ್ ರಸ್ತೆ, ರಾಯಚೂರು 584101 ಇದು ಅಡ್ರೆಸ್ ಆಗಿರುತ್ತೆ ಅನ್ನೋದು ಕೂಡ ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ವಿಶೇಷ ಸೂಚನೆ, ಸೊ ಅರ್ಜಿಯ ಒಂದು ಪ್ರತ್ಯೇಕ ಸೆಟ್ಟನ್ನು ಅಗತ್ಯ ದಾಖಲೆಗಳೊಂದಿಗೆ ಕಡ್ಡಾಯವಾಗಿ ಹೇಳಿದ ದಿನಾಂಕದೊಳಗೆ ಜಂಟಿ ನಿರ್ದೇಶಕರು, ಪ್ರಾದೇಶಿಕ ಕಚೇರಿ, ಕಾಲೇಜು ಶಿಕ್ಷಣ ಇಲಾಖೆ, ಸರ್ಕಾರಿ ಸ್ವಾಯತ್ತ ಪದವಿ ಕಾಲೇಜು, ಹೊಸ RTO ಕಚೇರಿ ಎದುರುಗಡೆ ಕಲಬುರಗಿ, ಸೊ ಇವ್ರಿಗೂ ಕೂಡ ನೀವು ಒಂದು ಪ್ರತಿಯನ್ನು ಕಳಿಸ್ಕೊಡ್ಬೇಕಾಗಿರುತ್ತೆ. ಒಂದು ಪ್ರತಿಯನ್ನು ಕಾಲೇಜ್ಗೆ, ಮತ್ತೊಂದು ಪ್ರತಿಯನ್ನು ನೀವು ಜಂಟಿ ನಿರ್ದೇಶಕರಿಗೆ. ಜಂಟಿ ನಿರ್ದೇಶಕ ಕಳಿಸ್ಬೇಕಾದ್ರೆ ಆ ಒಂದು ಡಿ ಡಿ ಜೆರಾಕ್ಸ್ ಪ್ರತಿಯನ್ನು ನೀವು ಕೊಟ್ಟರೆ ಸಾಕು, ಅಥವಾ ಡಿ ಡಿ ಇಲ್ದಿರೋ ಸೆಟ್ಟನ್ನು ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ಬಟ್ ಡಿ ಇರೋದನ್ನು ನೀವು ಸಂಸ್ಥೆಗೆ ಕಳಿಸ್ಕೊಡ್ಬೇಕಾಗಿರುತ್ತೆ ಅನ್ನೋದು ನೀವು ನೋಡ್ಕೋಬೇಕು. ನೆಕ್ಸ್ಟ್ ಮುಂದಿಂದಾಗಿ ಶ್ರೀ ಶಿವಾಜಿ ಎಜುಕೇಷನ್ ಸೊಸೈಟಿ ನೇಮಕಾತಿ ಪ್ರಕರಣ ಬರ್ತಾ ಇದೆ. ಮಹಾಸತಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಕಾರವಾರ ಉತ್ತರ ಕನ್ನಡದಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಉಳಗ ಕಾರವಾರ ಉತ್ತರ ಕನ್ನಡ 581328 ಪಿನ್ಕೋಡ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಹಿಂದಿ ಭಾಷೆಗೆ ತಗೊಳ್ತಾರೆ ಒಂದು ಹುದ್ದೆ, ಸಹಾಯಕ ಪ್ರಾಧ್ಯಾಪಕ ರಸಾಯನಶಾಸ್ತ್ರ ಒಂದು ಹುದ್ದೆ, ಸಹಾಯಕ ಪ್ರಾಧ್ಯಾಪಕ ವಾಣಿಜ್ಯಶಾಸ್ತ್ರ ಎರಡು ಹುದ್ದೆ, ಗ್ರಂಥಪಾಲಕರು ಒಂದು ಹುದ್ದೆಗೆ ಇಲ್ಲಿ ತಗೊಳ್ತಾ ಇರುವಂಥದ್ದು. ಇದು ಭಾಷಾ ಅಲ್ಪಸಂಖ್ಯಾತರ ಆಗಿರೋದ್ರಿಂದ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಕೂಡ ಕೊಡ್ತಾ ಇದ್ದಾರೆ. ಸೊ ಯಾರು ಬೇಕಾದ್ರೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬಹುದು. ಬಹಳ ಮುಖ್ಯವಾಗಿ ಈ ಒಂದು ಎಲ್ಲ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ 55% ಕೇಳಿರ್ತಾರೆ. SC/ST ಅವರಿಗೆ 5% ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತೆ NET SLET ಪಾಸ್ ಆಗಿರಬೇಕು. PhD ಆಗಿರೋರಿಗೆ ಈ ಒಂದು NLET SLET ಪರೀಕ್ಷೆಯಿಂದ ವಿನಾಯಿತಿ ಕೂಡ ಇರ್ತದೆ ಅಂತ ಕೂಡ ನೀವು ಇಲ್ಲಿ ನೋಡ್ಕೋಬೇಕು. ವಯೋಮಿತಿ ಈಗ ಆಲ್ರೆಡಿ ಹೇಳಿದ್ದೀನಿ. SC/ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ, ಹಿಂದುಳಿದ ವರ್ಗ 43 ಗರಿಷ್ಠ, ಸಾಮಾನ್ಯ ವರ್ಗಕ್ಕೆ ಗರಿಷ್ಠ 40 ವರ್ಷವನ್ನು ಕೊಡ್ತಾ ಇರುವಂಥದ್ದು. ಮತ್ತೆ ಈ ಒಂದು ಸೇವಾ ಅನುಭವ ಇರೋರಿಗೆ, ಬೋಧನಾ ಅನುಭವ ಇರೋರಿಗೆ ಆಲ್ರೆಡಿ ಹೇಳಿದ್ದೀನಿ 5 ವರ್ಷಗಳು ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಅವಧಿಯನ್ನು ಗರಿಷ್ಠ ವಯೋಮಿತಿಯಲ್ಲಿ ವಿನಾಯಿತಿಯನ್ನು ಪರಿಗಣಿಸಲಾಗುವುದು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸರ್ಕಾರ ಮತ್ತು UGC ಪ್ರಕಾರ ನಿಮಗೆ ವೇತನ ಇರ್ತದೆ. ಮತ್ತು ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಿರೋವಂಥವ್ರು NOC ಮುಖಾಂತರ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಪ್ರತಿ ಹುದ್ದೆಗೂ ಕೂಡ ಇರುವಂಥದ್ದೇ. ಅರ್ಹ ಅಭ್ಯರ್ಥಿಗಳು ನೀವೇನು ಮಾಡಬೇಕು, ತಮ್ಮ ಸ್ವವಿವರ ಅರ್ಜಿಯೊಂದಿಗೆ ನೀವೇನು ಮಾಡಬೇಕು, ದೃಢಕೃತ ಪ್ರತಿಗಳೊಂದಿಗೆ ₹2500 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ₹1500, ಮಿಕ್ಕ ಎಲ್ಲ ಅಭ್ಯರ್ಥಿಗಳಿಗೆ ₹2500 ಫೀಸ್ ಇರುವಂಥದ್ದು ನೀವು ನೋಡ್ಕೋಬೇಕು. ಸೊ ಡಿ ಡಿಯನ್ನು ಯಾರ ಸೆಕ್ ಪಡಿಬೇಕು ಅಂತಂದರೆ ಪ್ರೆಸಿಡೆಂಟ್ ಶ್ರೀ ಶಿವಾಜಿ ಎಜುಕೇಷನ್ ಸೊಸೈಟಿ ಉಳಗ ಈ ರೀತಿಯಾಗಿ ಪಡಿಬೇಕು. ಪೇಯಬಲ್ ಅಟ್ ಉಳಗ ಕಾರವಾರ್ 581328. ಸೊ ಈ ಹೆಸರಿನಲ್ಲಿ ಸಂದಾಯವಾಗುವಂತೆ ಜಾಹೀರಾತು ಪ್ರಕಟಿಸಿ 21 ದಿನಗಳ ಒಳಗಾಗಿ ಅಂತ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಪ್ರಕರಣ ಸಂಯುಕ್ತ ಕರ್ನಾಟಕದಲ್ಲಿ 25 ಮಾರ್ಚ್ ಅಂದರೆ ಇವತ್ತು ನೀವು ನೋಡ್ಬೋದು. ಯಾರು ಕಳಿಸ್ಕೊಡ್ಬೇಕು ಅಂತಂದರೆ ದಿ ಪ್ರೆಸಿಡೆಂಟ್ ಶ್ರೀ ಶಿವಾಜಿ ಎಜುಕೇಷನ್ ಸೊಸೈಟಿ ಉಳಗ ಕಾರವಾರ 581328 ಕರ್ನಾಟಕ. ಸೊ ಇವರಿಗೆ ನೀವು ಕಳಿಸ್ಕೊಡ್ಬೇಕು. ರಿಜಿಸ್ಟರ್ಡ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ ಅಂತ ನೀವು ಕೊಡ್ತಾ ಇದ್ದಾರೆ. ಸೊ ಲಕೋಟೆಯ ಮೇಲೆ ಯಾವ ಹುದ್ದೆ ಎಂದು ಕರೆಕ್ಟಾಗಿ ನೀವು ಬರೀಬೇಕು. ಅರ್ಜಿಯ ಒಂದು ಪ್ರತಿಯನ್ನು ನೀವೇನು ಮಾಡಬೇಕು, ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ, ಪ್ರಾದೇಶಿಕ ಕಚೇರಿ, ಮಿನಿ ವಿಧಾನಸೌಧ, ಧಾರವಾಡ 580001. ಸೊ ಇವರಿಗೆ ನೀವು ಕಳಿಸ್ಕೊಡ್ಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಆಸಕ್ತಿ ಇರೋರು ನೀವು ಈ ಒಂದು ಹುದ್ದೆಗಳಿಗೆ ನೀವು ಪ್ರಯತ್ನವನ್ನು ಪಡ್ಬೋದು. ನೆಕ್ಸ್ಟ್ ಮುಂದಿಂದಾಗಿ ಶ್ರೀ ವೀರ ಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ನೇಮಕಾತಿ ಪ್ರಕಟಣೆ ಬರ್ತಾ ಇರುವಂಥದ್ದು. 587201 ಪಿನ್ಕೋಡ್ ಆಗಿರುತ್ತೆ. ಮತ್ತು ಸಂಪರ್ಕ ಸಂಖ್ಯೆ ಅಂತ ಫೋನ್ ನಂಬರನ್ನು ಕೂಡ ಕೊಡ್ತಾ ಇದ್ದಾರೆ. 8431682769, 8431682869 ಇದು ದೂರವಾಣಿ ಸಂಖ್ಯೆ ಆಗಿರುತ್ತೆ. ಸೊ ಇಲ್ಲಿ ಇತಿಹಾಸಕ್ಕೆ ತಗೊಳ್ತಾ ಇದ್ದಾರೆ. MA BEd ಇದು SC ಮಹಿಳೆ. ಸೊ ಇದು ಬ್ಯಾಕ್ಲಾಗ್ ಹುದ್ದೆ ಆಗಿರುತ್ತೆ. SC ಮಹಿಳೆಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಒಂದು ಹುದ್ದೆ, ವಯೋಮಿತಿ 45 ವರ್ಷ ಅಂತ ಕೊಡ್ತಾ ಇದ್ದಾರೆ. ರಸಾಯನಶಾಸ್ತ್ರ MSc BEd ಅನ್ನು ಕೇಳಿರುವಂಥದ್ದು. ಸಾಮಾನ್ಯ ಮಹಿಳೆಗೆ ಮೀಸಲಾತಿ ಒಂದು ಹುದ್ದೆ, 40 ವರ್ಷ ವಯೋಮಿತಿ. ಜೀವಶಾಸ್ತ್ರ MSc BEd 2B ಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಒಂದು ಹುದ್ದೆ, 43 ವರ್ಷ ವಯೋಮಿತಿಯನ್ನು ಕೊಡ್ತಾ ಇರುವಂಥದ್ದು. ದೈಹಿಕ ಶಿಕ್ಷಣ ಶಿಕ್ಷಕರು MP Ed ಮೀಸಲಾತಿ ಅನ್ವಯಿಸುವುದಿಲ್ಲ, ಒಂದು ಹುದ್ದೆ. ಸೊ 40 ವರ್ಷ ವಯೋಮಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ, ಅರ್ಹ ಅಭ್ಯರ್ಥಿಗಳು ತಮ್ಮ ಸಂಪೂರ್ಣ ವಿವರಗಳೊಂದಿಗೆ ಅರ್ಜಿಯೊಂದಿಗೆ ತಮ್ಮ ಶೈಕ್ಷಣಿಕ ವಿದ್ಯಾರ್ಥಿ ಜಾತಿ ಪ್ರಮಾಣ ಪತ್ರ, ಜನ್ಮ ದಾಖಲೆ ಮತ್ತು ಚಟುವಟಿಕೆಗಳ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಗೆಜೆಟ್ ಆಫೀಸರಿಂದ ಸೈನ್ ಹಾಕಿಸಬೇಕಾಗುತ್ತೆ. ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ನಕಲು ಪ್ರತಿಯನ್ನು ಗಳೊಂದಿಗೆ SC ಅಭ್ಯರ್ಥಿಗಳಿಗೆ ₹1000 ಇರ್ತದೆ ಡಿಡಿ, ಇತರೆ ಅಭ್ಯರ್ಥಿಗಳಿಗೆ ₹2000ಗಳ ಬ್ಯಾಂಕ್ ಡಿಡಿಯನ್ನು ಯಾರ ಹೆಸರು ಪಡಿಬೇಕು, ಚೇರ್ಮನ್ ಎಸ್ ವಿ ಪಿ ವಿ ವಿ ಸಂಸ್ಥೆ ಬಾದಾಮಿ ಈ ರೀತಿಯಾಗಿ ನೀವು ಪಡೆಯಬೇಕಾಗಿರುತ್ತೆ. ಸೊ ಇವರ ಹೆಸರಿನಲ್ಲಿ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸಿ ಪ್ರಕಟಣೆಗೊಂಡ 21 ದಿನಗಳ ಒಳಗಾಗಿಂತೂ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಕಟಣೆ ಇವತ್ತಿನ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನೀವು ನೋಡಬಹುದಾಗಿದೆ. ಸೊ ಯಾವ ಒಂದು ವಿಳಾಸಕ್ಕೆ ಕಳಿಸ್ಕೊಡ್ಬೇಕು ಅಂತಂದ್ರೆ ಕಾರ್ಯಾಧ್ಯಕ್ಷರು ಶ್ರೀ ವೀರ ಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆ ಬಾದಾಮಿ 587201. ಸೊ ಇವರ ಹೆಸರಿಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ಮತ್ತು ಅರ್ಜಿ ಪ್ರತಿಯನ್ನು ನೀವು ಯಾರು ಕಳಿಸ್ಕೊಡ್ಬೇಕು ಅಂತಂದ್ರೆ ಮಾನ್ಯ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ, ರೂಮ್ ನಂಬರ್ 114, ಜಿಲ್ಲಾಡಳಿತ ಭವನ, ಬಾಗಲಕೋಟೆ. ಸೊ ಇವರಿಗೆ ನಿಗದಿತ ಸಮಯದೊಳಗೆ ಅರ್ಜಿ ಸಲ್ಲಿಸಬೇಕು. ಮತ್ತೆ ನೋಡಿ ಸೂಚನೆ ಅಂತ ಕೂಡ ಕೊಡ್ತಾ ಇದ್ದಾರೆ. ಕ್ರಮ ಸಂಖ್ಯೆ 1ರಲ್ಲಿ ತೋರಿಸಿದ ಉಪನ್ಯಾಸಕರ ಹುದ್ದೆಯನ್ನು ಬ್ಯಾಕ್ಲಾಗ್ ನಿಯಮಗಳ ಪ್ರಕಾರ ಅಡಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಮೇಲ್ಕಾಣಿಸಿದ ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಿಸಿದ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಶೇಕಡ 55% ಅಂಕಗಳನ್ನು ಪಡೆದಿರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ಈ ಹುದ್ದೆಗಳಿಗೆ ಪ್ರಯತ್ನ ಪಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.